ಆಗುತ್ತೆ ಇಲ್ಲಿ ಮನೆ ಕಡೆ ಟ್ರೀಟ್ಮೆಂಟ್ ಮೆಡಿಸಿನ್ ಇಲ್ಲ ಅಂತ ವ್ಯವಸ್ಥೆ ಏನು ಇಲ್ಲ. ಒಂದ್ ನೋಡಕ್ ಒಂದ್ ಸರ್ಕಾರದ ದೊಡ್ಡ ಕಟ್ಟರ, ಅದ್ರ ಒಂದ್ ವ್ಯವಸ್ಥೆ ಏನಿಲ್ಲ. ಬೆಳಗ್ಗೆ ಒಂದ್ ನಾವು ಒಂದ್ ಪೇಷಂಟ್ ಗೆ ಒಯ್ದಿದ್ದೆವು, ಆದ್ರೂ ಅವ್ರಿಗೆ ಏನು ಟ್ಯಾಬ್ಲೆಟ್ ಇಲ್ಲ ಏನಿಲ್ಲ. ಅವ್ರಿಗೆ ಒಂದು ಬಿ ಪಿ ಹೆಚ್ಚದ ಅಂತೇಳಿ ಬಿ ಪಿ ಗೋಲಿ ಒಂದ್ ಕೊಟ್ಟರ, ಅದ್ರ ಬಾದ್ ಗ್ಲುಕೋಸ್ ಇಲ್ಲ ಏನಿಲ್ಲ ಅಂತ. ಎಲ್ಲ ಯಾರು ಏನು ಕೇರ್ ಮಾಡಲ್ಲ ಹೊಂಟ್ರ ಏನಿಲ್ಲ. ಏನರ ಮಾಡಿ ಅದಕ್ಕೆ ಬಗ್ಗೆ ಗ್ರಾಮದಲ್ಲಿ ಎಲ್ಲ ಕೇರ್ಲೆಸ್ ಮಾಡಬೇಕು. ಇನ್ನೂ ಅಭ್ಯರ್ಥಿ ಇದೆ ಅಂದ್ರೂ ಒಂದು ಥೈಮಸ್ ಲೈಟ್ ಅವ ಎಲ್ಲ ಅವ. ಒಂದ್ ಥೈಮಸ್ ಲೈಟ್ಗಳಿಗೆ ಒಂದೊಂದು ಲೈಟ್ ಶಾರ್ಟ್ ಆಗಿ ಇನ್ನ ತನಕ ಯಾರು ಮಾಡಿಸಿಲ್ಲ. ಒಂದ್ ಲೈಟ್ ಅವ, ಒಂದ್ ಥೈಮಸ್ ಲೈಟ್ ಏಸು ಅವ, ನಾಲ್ಕು ಊರಲ್ಲ ಇದಾರವ, ಒಂದು ಲೈಟ್ಗಳಿಲ್ಲ ಏನಿಲ್ಲ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಸ್ರಿ ಎಲ್ಲ ಇರ್ರಿ ನೋಡ್ರಿ. ನೀವು ಒಂದು ಯಾವ ರೀತಿ ನೋಡ್ಬೇಕಂದ್ರೆ ಒಂದು ಯಾರ ಪೈ ಹಿಡ್ದಾರ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಒಂದು ಸುತ್ತ ಒಂದು ಹಳ್ಳಿ ಬರ್ತಾವ, ಒಂದಡಿ ಪಾತ್ರಕೊಳ್ಳಿ ಅವರೆಲ್ಲ ಎಲ್ಲರೂ ನಿರ್ನಾಳಿ ಎಲ್ಲರೂ ಗರ್ಭಿಣಿ ಅವರೆಲ್ಲ ಬರ್ತಾ ಇರ್ತಾರ. ವ್ಯವಸ್ಥೆ ಮಾಡ್ಬೇಕು ಅವರಿಗೆಲ್ಲ. ಏನಾದ್ರು ದೊಡ್ಡ ಹಾಸ್ಪಿಟಲ್ ಕಟ್ಟರಿ ಅದಕ್ಕೆ ಬರಲ್ಲ ಅದು. ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ರಿ ಅಂತ ನಿಮ್ಮಲ್ಲಿ ಮನವಿ ಕಳಕಳಿ ಮಾಡ್ತೇವೆ. ದಯವಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಸ್ರಿ, ಚೆನ್ನಾಗಿ ಹೇಳ್ತಾ ಇದೀವಿ. ನಾವು ಬೆಳಿಗ್ಗೆ ನೋಡಿದೀವಿ, ಒಂದ್ ನಾಲ್ಕೈದು ದಿವಸ ಹಿಡಿದು ನೋಡ್ತಾ ಇದೀವಿ. ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ, ವಾಪಸ್ ಬರ್ತಾ ಇದೀವಿ, ಹೋಗ್ತಾ ಇದೀವಿ, ಬರ್ತಾ ಇದೀವಿ. ಏನು ಏನಿಲ್ಲ ಅಲ್ಲಿ ವ್ಯವಸ್ಥೆ. ಡಾಕ್ಟರ್ಗಳಿದ್ದಾರೆ ನಮ್ಮಲ್ಲಿ, ಏನಾದ ಮಾಡ್ಬೇಕು ಏನಿಲ್ಲ ಹೇಳ್ರಿ. ಡಾಕ್ಟರ್ಗಳು ಬರ್ತಾರ, ಅವ್ರವ್ರ ವ್ಯವಸ್ಥೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಗ್ಲುಕೋಸ್ ಆಗ್ಯಾವ್ರಿ, ಮೆಡಿಸಿನ್ ಆಗ್ಯಾವ್ರಿ, ಮ್ಯಾಲಿನ ಬರಲೊಂಟವ. ಏನ್ ಮಾಡ್ಬೇಕು ಮತ್ತೆ ಮ್ಯಾಲಿನ ಬರಲೊಂಟ ಸರ್ಕಾರ ದವಾಖಾನೆ ಬಂದ್ ಮಾಡಿಸಿ. ಬೇರೆ ಈ ನಮ್ಮ ಊರಲ್ಲಿ ಒಂದು ಸರ್ಕಾರ ದವಾಖಾನೆ ಇಲ್ಲ ಅಂತ ಬೇರೆ ಊರಿಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಮಂದಿ ಇರ್ತಾರ, ಅವ್ರು ಏನ್ ಮಾಡತ್ತಾರ, ಅವ್ರವ್ರ ಊರಿಗೆ ನಡ್ದಾರ. ಅವ್ರ ಈಗ ಯಾರೋ ಒಂದು ಗರೀಬ್ ಮನೆತನಕ್ಕೆ ಏನ್ ಮಾಡ್ಬೇಕು? ಗರೀಬ್ ಮನೆತನಕ್ಕೆ ಸರ್ಕಾರ ದವಾಖಾನೆ ಅದ, ಅವ್ರ ಅಲ್ಲಿ ಹೋದ್ರ ಅಲ್ಲಿ ವ್ಯವಸ್ಥೆ ಇಲ್ಲ. ರೈತರಿಗೆ ಅತ್ಲೆ ಅವ್ರು ಏನದ, ದೊಡ್ಡ ದೊಡ್ಡ ಮಂದಿ, ಬಹಳ ದೊಡ್ಡ ದೊಡ್ಡ ಮಂದಿ ರೊಕ್ಕ ಇದ್ದವ್ರ ಬೀದರ್ ಹೋಯ್ತಾರ, ಮನೆ ಕಡೆಗೆ ಹೋಯ್ತಾರ, ಅಲ್ಲಿ ತೋರಿಸ್ಕೊತಾರ. ಇಲ್ದೋರ್ ಏನ್ ಮಾಡ್ಬೇಕು? ರೈತರು ಏನ್ ಮಾಡ್ಬೇಕು? ಅವ್ರ ಬಳಿ ಟೂ ವೀಲರ್ ಇಲ್ಲ, ಅವ್ರು ಹೆಂಗ್ ಹೋಗ್ಬೇಕು? ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಮಿನಿಮಮ್ ಅರ್ಧ ಕಿಲೋಮೀಟರ್ ಅದ, ನಡ್ಕೋತ ಹೋಗ್ಬೇಕು. ಆ ಪೇಷಂಟ್ ನಡ್ಕೋತ ಹೋಗ್ಬೇಕು. ಅವ್ರ ಬಳಿ ಏನಿಲ್ಲ ವ್ಯವಸ್ಥೆ, ಅವ್ರ ಬಳಿ ಇಲ್ಲ ಅಂತ ಸರ್ಕಾರ ದವಾಖಾನೆ ಬಂದ್ರೆ ಸರ್ಕಾರ ದವಾಖಾನೆ ವ್ಯವಸ್ಥೆ ಇಲ್ಲ, ಮತ್ತೆ ಮನೆ ಕಡೆ ಹೋಗಿ ಬೀದರ್ ಹೋಗಿದೆ ಅಂದ್ರೆ ಯಾರು ಮಾಡ್ಬೇಕು ಇವೆಲ್ಲ?